ತಯಾರಿಸಬಹುದು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಹೇಗೆ ಅಂದ್ರೆ ಇದು ತೊಟ್ಟಿಯಲ್ಲಿ ಮಾಡುವಂತ ಒಂದು ಗೊಬ್ಬರದ ಸಾವಯವ ಗೊಬ್ಬರದ ವಿಧಾನ ಇದು. ಇದು ತೊಟ್ಟಿ ಬಂದ್ಬಿಟ್ಟು ಹೇಗಿರುತ್ತೆ ಅಂತಂದ್ರೆ ಒಂದು ಇಟ್ಟಿಗೆಗಳು ಬರ್ತದಲ್ಲ ಸಿಮೆಂಟ್ ಇಟ್ಟಿಗೆ ಆಗಿರ್ಬೋದು ಅಥವಾ ಸುಟ್ಟ ಇಟ್ಟಿಗೆ ಆಗಿರ್ಬೋದು ಅದರಿಂದ ಮಾಡ್ತಕ್ಕಂತ ಒಂದು ತೊಟ್ಟಿ ಇದು. ಅದರಲ್ಲಿ ಎರಡು ಇಟ್ಟಿಗೆಗಳನ್ನ ಅಕ್ಕಪಕ್ಕದಲ್ಲಿ ಇಟ್ಟು ಇಲ್ಲಿ ನೀವು ಕಾಣ್ತಾ ಇದೆ ಇದರಲ್ಲಿ ಈ ತರ ಪ್ಲಾಸ್ಟರ್ ತ್ಯಾಜ್ಯ ವಸ್ತುಗಳು ಯಾವ್ದಾವ್ದು ಬರುತ್ತೋ ಅದನ್ನ ನಾವೇನ್ ಮಾಡಬೇಕಾಗುತ್ತೆ 15 ಸೆಂಟಿಮೀಟರ್ ಎತ್ತರಕ್ಕೆ ಅಂದ್ರೆ ಒಂದು 100 ರಿಂದ 110 ಕೆಜಿ ಅಷ್ಟು ನಮಗೆ ತ್ಯಾಜ್ಯ ವಸ್ತುಗಳನ್ನು ತಂದು ಅದ್ರ ಒಳಗಡೆ ಕೆಳಗಡೆ ಹಾಕೋದು 15 ಸೆಂಟಿಮೀಟರ್ ಎತ್ತರ ಬರುವಷ್ಟು 15 ಸೆಂಟಿಮೀಟರ್ ಒಳಗಡೆ ಹಾಕ್ಬಿಡೋದು. ಅದಾದ್ಮೇಲೆ ಇದು ಕಡಿಮೆ ಸಗಣಿಯನ್ನು ಉಪಯೋಗಿಸ್ಕೊಂಡು ನಾವು ಹೆಚ್ಚು ಗೊಬ್ಬರವನ್ನು ಹೇಗೆ ತಯಾರಿಸ್ಬೋದು ಅನ್ನೋದ್ರ ಬಗ್ಗೆ ಆಗಿರುತ್ತೆ. 4 ಕೆಜಿ ಸಗಣಿಯನ್ನ ನಾವು 150 ಲೀಟರ್ ನೀರಿನಲ್ಲಿ ಕಲಸಬೇಕು. ಒಂದು ಡ್ರಮ್ ಅಲ್ಲಿ 150 ಲೀಟರ್ ಒಂದು ಡ್ರಮ್ ಅಂದ್ರೆ 200 ಲೀಟರ್ ಡ್ರಮ್ ನಿಮ್ಮ ಹತ್ರ ಇರುತ್ತೆ. ಅದಕ್ಕೆ ಒಂದು 150 ಅರ್ಧ ಮುಕ್ಕಾಲು ಭಾಗ ತುಂಬಷ್ಟು ನೀರು ಹಾಕೊಂಡು ಸಗಣಿಯನ್ನು ಹಾಕಬೇಕಾಗುತ್ತೆ. 4 ಕೆಜಿ ಸಗಣಿ ಒಂದು ದಿನಕ್ಕೆ ಒಂದು 4 ಕೆಜಿ ಒಂದು ವರ್ಷ ಅಂತೂ ತುಂಬ ಸಿಗುತ್ತೆ. ಅಂದರೆ 4 ಕೆಜಿ ಸಗಣಿ ಹಾಕಿಬಿಟ್ಟು ಕ್ಲೀನಾಗಿ ಕಲಸಬೇಕು. ಆಮೇಲೆ ಮುಂಚೆ ತ್ಯಾಜ್ಯ ವಸ್ತುಗಳನ್ನು ಆ ತೊಟ್ಟಿಗಳು ಹಾಕಿಟ್ಟಿದ್ರು ಅದ್ರ ಮೇಲೆ ಹಿಂಗೆ ಸಿಂಪಡಣೆ ಮಾಡಬೇಕು. ನಾಲ್ಕು ಅಷ್ಟು ನೀವು ಮಾಡಿರುವಂಥದ್ದು ಆಮೇಲೆ ಅದು ನೆನೆದಿರುತ್ತಲ್ಲ ಆ ನೆನೆದಿರುವಂಥ ತ್ಯಾಜ್ಯ ವಸ್ತುದ ಮೇಲೆ ನೀವು ಎಲ್ಲಿಗೆ ಗೊಬ್ಬರವನ್ನು ಹಾಕಬೇಕು ಅಂದ್ಕೊಂಡಿರ್ತೀರೋ ನಿಮ್ಮದು ಬೇಸಾಯ ಮಾಡೋಕ್ಕೆ ಜಮೀನು ಇರುತ್ತಲ್ಲ ಆ ಜಮೀನಿಂದ ಮಣ್ಣನ್ನು 50 ಕೆಜಿಯಷ್ಟು ಮಣ್ಣನ್ನು ತಂದುಬಿಟ್ಟು ಅದ್ರ ಮೇಲೆ ಹಾಕಬೇಕು. 50 ಕೆಜಿ ಮಣ್ಣನ್ನು ಅದ್ರ ಮೇಲೆ ಕ್ಲೀನಾಗಿ ಹರಡಬೇಕು ಪೂರ್ತಿ ಮುಚ್ಚೋ ಥರ. ಅದಾದಮೇಲೆ ತೊಟ್ಟಿಯಲ್ಲಿ 1.5 ಅಡಿಯಷ್ಟು ಎತ್ತರಕ್ಕೆ ನಾವು ಗುಡಿಸಲು ಆಕಾರ ಬರೋ ಥರ ಅದೇ ಥರ ತುಂಬ್ತಾ ಇರಬೇಕು. ಒಂದ್ಸತಿ ಏನು ಹಾಕಿದ್ರಿ ನೀವು ಫಸ್ಟಿಗೆ ತ್ಯಾಜ್ಯ ವಸ್ತುಗಳನ್ನು ಹಾಕಿದ್ರಿ ಅದ್ರ ಮೇಲೆ ಸಗಣಿ ನೀರನ್ನು ಹಾಕಿದ್ರಿ ಅದಾದಮೇಲೆ ಮಣ್ಣನ್ನು 50 ಕೆಜಿ ಹಾಕಿದ್ರಿ ಮತ್ತೆ ಹೊಸಗಿದ ಮತ್ತೆ ಸ್ಟಾರ್ಟ್ ಮಾಡಬೇಕು. ಅಡಿ ಮತ್ತೆ ತ್ಯಾಜ್ಯ ವಸ್ತು ಆಮೇಲೆ ಸಗಣಿ ನೀರು ಆಮೇಲೆ ಮತ್ತೆ ಮಣ್ಣು ಅದೇ ರೀತಿ ತುಂಬ್ತಾ ಬರುತ್ತೆ. ಅದು ತೊಟ್ಟಿ ನಮಗೆ ಎಷ್ಟು ಆಳ 3 ಅಡಿಯಷ್ಟು ಆಳ ಇರುತ್ತೆ. ನಾವು ಒಂದ್ಸತಿ ತುಂಬಿದಾಗ ಒಂದು 30 ಸೆಂಟಿಮೀಟರ್ ಅಷ್ಟು ಅಷ್ಟೇ ತುಂಬಿರುತ್ತೆ. ಹಾಗೆ ತುಂಬಿಸ್ಕೊತಾ ಬಂದು ಪೂರ್ತಿ ತುಂಬುತ್ತೆ. ತುಂಬಾದ್ಮೇಲೆ ಗುಡಿಸಲು ಆಕಾರದಲ್ಲಿ ಅಂದರೆ ಈ ಥರ ಮೇಲ್ಗಡೆ ಚೂಪ ಬರೋ ತನಕ ಫುಲ್ ತುಂಬಿಸ್ಬೇಕು. ತುಂಬಿಸಾದ್ಮೇಲೆ ಅದು 15 ದಿನ ಆದ ತಕ್ಷಣ ಏನಾಗಿರುತ್ತೆ ಫುಲ್ಲು ಒಳಗಡೆ ಎಲ್ಲ ಕೊಳೆಯುತ್ತಲ್ಲ ಕ್ರಿಮಿಗಳು ಅವೆಲ್ಲ ಏನು ಮಾಡ್ತವೆ ಅಂದರೆ ಅದನ್ನೆಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದು ತಿಂದಾದಮೇಲೆ ಎಲ್ಲ ಅದರ ಗಾತ್ರ ಸಣ್ಣದಾಗಿ ಒಳಗೆ ಹಿಡಿಯುತ್ತೆ. 15 ದಿನ ಆದಮೇಲೆ 15 ದಿನಗಳ ನಂತರ ಗೊಬ್ಬರ ಮಾಗಿ ಅದರೊಳಗೆ 20 ಸೆಂಟಿಮೀಟ್ರಷ್ಟು ಒಳಗೆ ಹೋಗುತ್ತೆ. ಆಮೇಲೆ ಅದು ಮತ್ತೆ ಫಿಲ್ ಆಗಬೇಕಲ್ಲ ಅದಕ್ಕೋಸ್ಕರ ಮತ್ತೆ ಅದೇ ರೀತಿ ರಿಪೀಟ್ ಮಾಡೋದು. ಏನಂದರೆ ಫಸ್ಟು ತ್ಯಾಜ್ಯ ವಸ್ತು ಹಾಕ್ತೀರಿ ಅದ್ರ ಮೇಲೆ ಸಗಣಿ ಹಾಕ್ತೀರಿ ಮಣ್ಣು ಹಾಕೋದು ಅದೇ ಥರ ಪೂರ್ತಿ ತೋರಿಸ್ಬಿಟ್ರೆ ಅದು 100 ದಿನ ಅಷ್ಟು ನಾವು ಹಾಗೆ ಇಡಬೇಕಾಗುತ್ತೆ. 100 ದಿನ ಹಾಗೆ ಇಡ್ರಿ ಅಂತಂದರೆ ಅದೇನಾಗುತ್ತೆ ಒಳಗಡೆ ಪೂರ್ತಿ ಕೊಳೆತುಬಿಟ್ಟು ಮಣ್ಣು ಪೂರ್ತಿ ಈ ಥರ ಪುಡಿ ಮಣ್ಣು ಆದಂಗೆ ಆಗಿರುತ್ತೆ 100 ದಿನ ಆದಮೇಲೆ. ಆಮೇಲೆ ಅದನ್ನು ನಾವು 4 ಮಿಲಿಮೀಟರ್ ರಂಧ್ರ ಇರುವಂಥ ಜರಡಿ ಹಿಡಿದ್ಬಿಟ್ಟು ಹೂವಿನ ಗಿಡಗಳಾಗಿರ್ಬೋದು ಯಾವುದೇ ನೀವು ಯಾವುದೇ ಬೆಳೆಗಳನ್ನು ಬೆಳೆಯೋದಾಗಿರ್ಬೋದು ದ್ರಾಕ್ಷಿ ಅದಕ್ಕೂ ಹಾಕೋಬೋದು. ಮುಂಚೆ ನಾವು ಉಳುಮೆ ಮಾಡೋಕ್ಕಿಂತ ಮುಂಚೆನೇ ಹಾಕೋದಾಗಿರ್ಬೋದು ಅದನ್ನೆಲ್ಲ ಮಾಡ್ಬೋದು. ಇದರಿಂದ ಉಪಯೋಗ ಏನು ಅಂತಂದರೆ ಕಡಿಮೆ ಸಗಣಿಯನ್ನು ಉಪಯೋಗಿಸಿ ಯಾಕಂದರೆ ಮಣ್ಣನ್ನು ಹಾಕ್ತೀವಲ್ಲ ನಾವು ಮಣ್ಣನ್ನು ಅಲ್ಲಿ ಸಗಣಿಯಲ್ಲಿರುವಂಥ ಕ್ರಿಮಿಕೀಟಗಳು ಮಣ್ಣನ್ನು ಫಲವತ್ತಾಗಿ